ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನೀಸ್ ರೆಸಿಪಿ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬಾ ಸುಲಭವಾದಂಥ ವಿಧಾನದಲ್ಲಿ ಪನ್ನೀರನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ಪನ್ನೀರನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹಾಲನ್ನು ಕಾಯೋದಕ್ಕಿಟ್ಟಿದ್ದೀನಿ. ಇದಕ್ಕೆ ನೀರೇನು ಹಾಕಿಲ್ಲ, ಅಂದರೆ ಗಟ್ಟಿಯಾಗಿರುವಂಥ ಹಾಲನ್ನು ತೊಗೊಂಡ್ರೆ ನಮಗೆ ತುಂಬ ಜಾಸ್ತಿ ಪನ್ನೀರ್ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿರುವಂಥ ಹಾಲನ್ನು ತೊಗೋಬೇಕು. ಮತ್ತು ನೀರನ್ನು ಕೂಡ ಮಿಕ್ಸ್ ಮಾಡ್ತೇನೆ, ಹಾಗೆಯೇ ಹಾಲನ್ನು ಕಾಯಿಸ್ಕೋಬೇಕು. ನೋಡಿ, ಈ ರೀತಿ ಹಾಲು ಕುದಿ ಬರುವಂಥ ಸಮಯದಲ್ಲಿ ಫ್ಲೇಮನ್ನು ಸ್ವಲ್ಪ ಕಡಿಮೆನೇ ಇಟ್ಕೊಂಡು ಒಂದು 5-6 ನಿಮಿಷಗಳವರೆಗೆ ಹೀಗೆ ಹಾಲನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ನೋಡಿ, ಇದಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಹಾಲನ್ನು ಒಡೆಯೋದಕ್ಕೆ ನಾನಿಲ್ಲಿ ನಿಂಬೆಹಣ್ಣನ್ನಾದರೂ ತೊಗೋಬೋದು, ಅಥವಾ ನೀವು ವಿನೆಗರ್ ಇದೆ ಅಂತಂದರೆ ವಿನೆಗರ್ ಆದರೂ ತೊಗೋಬೋದು. ನಾನಿಲ್ಲಿ ನಿಂಬೆಹಣ್ಣನ್ನು ಬಳಸ್ತಾ ಇಲ್ಲ. ವಿನೆಗರ್ ಇಲ್ಲ ಅಂತಂದರೆ ನೀವು ಅದರ ಬದಲಾಗಿ ನಿಂಬೆಹಣ್ಣನ್ನು ಕೂಡ ಇಲ್ಲಿ ಬಳಸ್ಕೋಬೋದು. ನಾನು ಒಂದು 2 ಟೇಬಲ್ಸ್ಪೂನ್ ಆಗುವಷ್ಟು ವಿನೆಗರನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೋಡಿ, ಇಲ್ಲಿ 2 ಸ್ಪೂನಿಗೆ ಮತ್ತೆ ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನು ಅದಕ್ಕೇ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ನಿಂಬೆಹಣ್ಣು ಹಾಕ್ತೀರಾ ಅಂತಂದ್ರೂ ಕೂಡ ಅದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಆದಮೇಲೆ ಈ ಹಾಲನ್ನು ನೋಡಿ, ಗ್ಯಾಸ್ ಮೇಲೆ ಇಟ್ಕೊಂಡು ಕೂಡ ನೀವು ಈ ರೀತಿ ಮಿಕ್ಸ್ ಮಾಡ್ಕೋಬೋದು. ಆದರೆ ತುಂಬ ಚೆನ್ನಾಗಿ ಪನ್ನೀರ್ ಬರಬೇಕು ಅಂತಂದರೆ ಗ್ಯಾಸನ್ನು ಆಫ್ ಮಾಡಿಕೊಂಡು ನಂತರನೇ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಗಟ್ಟಿಯಾಗಿ ಈ ಒಂದು ಪನ್ನೀರ್ ಬರ್ತಾ ಹೋಗುತ್ತೆ. ನಾವೇನು ಎತ್ತಿಟ್ಕೊಂಡಿದ್ದೀವಲ್ಲ ಈ ವಿನೆಗರ್ ಮಿಶ್ರಣವನ್ನು, ಇದನ್ನು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು ತೊಗೊಂಡಿರುವಂಥ ವಿನೆಗರನ್ನು ಸ್ವಲ್ಪ ಸ್ವಲ್ಪನೇ ಅದನ್ನು ಹಾಕ್ತಾ ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ನಾನು ಉಳಿದಿರುವಂಥ ಎಲ್ಲ ವಿನೆಗರನ್ನು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಾಲು ಎಷ್ಟು ನೀಟಾಗಿ ಒಡೆದಿದೆ ಅಂಥೇಳಿ. ನಾನು ಹೇಳಿದಾಗೆ ವಿನೆಗರ್ ಕೂಡ ಬಳಸ್ಕೋಬೋದು, ಅಥವಾ ನೀವು ನಿಂಬೆಹಣ್ಣಿನ ರಸ ಇದೆ ಅಂತಂದರೆ ಅದನ್ನು ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿ ಹಾಲನ್ನು ಕೆಳಗಡೆ ಇಳಿಸ್ಕೊಂಡು ನಾವು ಹಾಕ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಸಾಫ್ಟಾಗಿ ಈ ಒಂದು ಪನ್ನೀರು ಬರ್ತಾ ಹೋಗುತ್ತೆ. ನೋಡ್ಬೋದು, ನಾನು ಕೈಯಿಂದ ಕೂಡ ತೋರಿಸ್ತಾ ಇದ್ದೀನಿ, ತುಂಬಾ ಸಾಫ್ಟಾಗಿ ಬಂದಿದೆ. ನೆಕ್ಸ್ಟು ಇದನ್ನು ಶೋಧಿಸ್ಕೋಬೇಕು, ಅಂದರೆ ಅದರಲ್ಲಿ ಎಕ್ಸ್ಟ್ರಾ ಇರುವಂಥ ನೀರನ್ನು ನೋಡಿ ಈ ರೀತಿ ಶೋಧಿಸ್ಕೋಬೇಕು. ನಾನು ಕೆಳಗಡೆ ಒಂದು ಪಾತ್ರೆನ ಇಟ್ಕೊಂಡು ಅದರ ಮೇಲ್ಗಡೆ ಒಂದು ಕಾಟನ್ ಬಟ್ಟೆನ ಹಾಕೋಬೇಕು. ನೋಡಿ, ಈ ರೀತಿ ನೀರೆಲ್ಲ ನೀಟಾಗಿ ಹೋದ್ಮೇಲೆ ಇದನ್ನು ಒಂದು 2-3 ಟೈಮು ತಣ್ಣೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ನೀಟಾಗಿ ವಾಶ್ ಮಾಡ್ಕೋಬೇಕು. ವಿನೆಗರ್ ಸ್ಮೆಲ್ ಆಗಲಿ, ಅಥವಾ ನಾವು ನಿಂಬೆ ರಸವನ್ನು ಹಾಕೋತೀವಿ ಅಂತಂದರೆ ಅದರ ಒಂದು ಸ್ಮೆಲ್ ಆಗಲಿ ನೀಟಾಗಿ ಹೋಗಬೇಕು. ಒಂದು 2-3 ಟೈಮು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ನೋಡಿ, ಅದರಲ್ಲಿ ಇರುವಂತಹ ನೀರಿನ ಅಂಶವನ್ನೆಲ್ಲ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ತೆಗೆದು ಬಿಡಬೇಕು. ನೋಡಿ, ಈ ರೀತಿ ಏನು ನಾವು ಪನ್ನೀರನ್ನು ಮಾಡ್ಕೊಂಡಿದ್ವಿ ಅದು ಡ್ರೈ ಆದಮೇಲೆ ಅದನ್ನು ನೋಡಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಇದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶೇಪು ನೀಟಾಗಿ ಬರುತ್ತೆ ಅಂತೇಳಿ. ಹಾಗೆ ಕೂಡ ನೀವು ರೌಂಡ್ ಶೇಪಲ್ಲೇ ಇಟ್ಕೋಬೋದು. ನೋಡಿ, ನೋಡಿ, ಈ ರೀತಿ ಇಟ್ಕೊಂಡು ಆದಮೇಲೆ ಆ ಒಂದು ಪಾತ್ರೆಯಲ್ಲಿ ನೀರು ಕೂಡ ಹಾಕಿ ಅದರ ಮೇಲ್ಗಡೆ ಇಡ್ಬೋದು. ಅಥವಾ ಈ ರೀತಿ ಕುಟಾಣಿ ಕಲ್ಲಿಂದೇನಾದರೂ ಇದೆ ತುಂಬ ಭಾರವಾಗಿರೋದು ಅಂತಂದರೆ ಅದನ್ನು ಕೂಡ ನೀವು ಮೇಲ್ಗಡೆ ಇಟ್ಟುಬಿಟ್ಟು ಇದನ್ನು ಒಂದು 2 ಗಂಟೆಗಳ ಕಾಲ ಹಾಗೆಯೇ ಬಿಟ್ಟು ಬಿಡಬೇಕು. ನೋಡಿ, ಒಂದು 2 ಗಂಟೆಗಳ ನಂತರ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಆ ನೀರಿನ ಅಂಶ ಎಲ್ಲ ಕೆಳಗಡೆ ಹೋಗಿ ನಮಗೆ ಪನ್ನೀರು ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ, ಮತ್ತು ಒಂದು ಒಳ್ಳೆಯ ಶೇಪಲ್ಲಿ ಕೂಡ ಬಂದಿರುತ್ತೆ. ನೋಡ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನೀಟಾಗಿ ಈ ಒಂದು ಪನ್ನೀರು ಸೆಟ್ ಆಗಿದೆ ಅಂಥೇಳಿ. ನೋಡ್ಬೋದು, ಮನೆಯಲ್ಲೇ ತುಂಬಾ ಸುಲಭವಾಗಿ ನಾವು ಪನ್ನೀರನ್ನು ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನು ಇದನ್ನು ನೀವು ಚಿಕ್ಕದ್ ಬೇಕಾದರೆ ಚಿಕ್ಕದಾಗೂ ಕಟ್ ಮಾಡ್ಕೋಬೋದು, ಅಥವಾ ದೊಡ್ಡ ಪೀಸ್ಗಳಲ್ಲೂ ಕಟ್ ಮಾಡಿಕೊಂಡು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾವು ವಿನೆಗರನ್ನು ಹಾಕಿರೋದ್ರಿಂದ ಅಷ್ಟು ಗಟ್ಟಿಯಾಗಿ ಕೂಡ ಇರುವುದಿಲ್ಲ. ಇದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಶೇಪಲ್ಲೂ ಕೂಡ ತುಂಬಾ ನೀಟಾಗಿ ಬಂದಿದೆ, ಮತ್ತು ಒಂದು ತುಂಬ ಸಾಫ್ಟ್ನೆಸ್ ಕೂಡ ಹಾಗೆಯೇ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಸ್ಟೋರ್ ಮಾಡಬೇಕು ಅಂತಂದರೆ ಈ ರೀತಿ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಳ್ಳೋದ್ರಿಂದ ಇದು 1 ವಾರಗಳವರೆಗೂ ಅದನ್ನು ಹಾಳಾಗೋದಿಲ್ಲ. ಇದನ್ನು ಸ್ಟೋರ್ ಮಾಡಿ ಕೂಡ ನಾವು ಯೂಸ್ ಮಾಡ್ಕೋಬೋದು. ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ನಂದಿನೀಸ್ ರೆಸಿಪಿ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.